ಹೊನ್ನಾವಳಿ ಕೆಪಿಎಸ್ ಶಾಲೆಗೆ ಪ್ರಾಥಮಿಕ ವಿಭಾಗ ಎಂಟಿಪ್ ತಂಡ ಭೇಟಿ. ಹೊನ್ನಾವಳಿ ತಿಪಟೂರು ತಾಲೂಕು ಹೊನ್ನಾವಳಿ ಕೆಪಿಎಸ್ ಶಾಲೆಯ ಪ್ರಾಥಮಿಕ ವಿಭಾಗಕ್ಕೆ ಭೇಟಿ ನೀಡಿದ್ದು ತಂಡದ ಮುಖ್ಯಸ್ಥರಾದ ಗಂಗಾಧರ ಬಿಆರ್ಸಿ, ದಕ್ಷಿಣ ಮೂರ್ತಿ ಬಿಆರ್ಪಿ, ಶ್ರೀಮತಿ ವಿಜಯ ಬಿಆರ್ಪಿ, ಮೋಹನ್ ಬಿಐಆರ್ಟಿ, ನಾಗೇಶ್ ಸಿಆರ್ಪಿ, ಮಹೇಶ್ ಸಿಆರ್ಪಿ. ಈ ಶಾಲೆಗೆ ಆರು ಜನರ ತಂಡ ಭೇಟಿ ನೀಡಿದ್ದು ಪ್ರತಿಯೊಂದು ತರಗತಿ ಕೊಠಡಿಗೆ ಭೇಟಿ ನೀಡಿದ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಚಟುವಟಿಕೆ ಬಗ್ಗೆ ವೀಕ್ಷಣೆ ಮಾಡಿದ್ದು ಬೆರಳು ಎಣಿಕೆ ಶಿಕ್ಷಕರು ಉತ್ತಮವಾಗಿ ಶಿಕ್ಷಣ ಬೋಧಿಸಿದ್ದು ಕಂಡುಬಂದಿದೆ. ಗೀತಾ ರಾಜೇಶ್ವರಿ ಹಾಗೂ ಚಂದ್ರಕಲಾ ಶ್ರೀನಿವಾಸ್ ಕುಲಕರ್ಣಿ ಇವರು ಆಂಗ್ಲ ಶಾಲೆಯಲ್ಲಿ ಉತ್ತಮವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಆರು ಮತ್ತು ಏಳನೇ ತರಗತಿಯ ಎ ಮತ್ತು ಬಿ ತರಗತಿಯಲ್ಲಿ ಕನ್ನಡ ಮತ್ತು ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಸರಿಯಾಗಿ ಬೋಧನೆ ಮಾಡಿಲ್ಲ, ಕಲಿಕೆ ಸಾಲದು ಎಂದರು. ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಆಂಗ್ಲ ಭಾಷೆಯನ್ನ ಶ್ವೇತಾ ಮತ್ತು ಮಮತಾ ಬೇಸಿಕ್ ಅನ್ನು ಚೆನ್ನಾಗಿ ಕಲಿಸಿದ್ದಾರೆ ಎಂದು ತಿಳಿಸಿದರು. ಹಾಗೂ ಒಂದನೇ ತರಗತಿ ಆಂಗ್ಲ ಶಾಲೆಗೆ ಏನೂ ಕಲಿಸಿಲ್ಲ, ಜೀರೋ ಎಂದು ತಿಳಿಸಿದರು. ಆ ತಕ್ಷಣ ಒಂದನೇ ತರಗತಿಗೆ ಎಂಆರ್ ಚಂದ್ರಕಲಾ ಎಂಬ ಶಿಕ್ಷಕಿಯನ್ನ ನೇಮಕ ಮಾಡಿದರು. ಅಲ್ಲಿದ್ದ ಶಿಕ್ಷಕಿಯನ್ನ ಬೇರೆ ತರಗತಿಗೆ ನೇಮಿಸಿದರು. ಬಿಆರ್ಸಿ ಗಂಗಾಧರ ಎಲ್ಲಾ ಶಿಕ್ಷಕರಿಗೂ ಕಿವಿ ಮಾತನ್ನು ಹೇಳಿದರು. ಬೇಸಿಕ್ ಸಂಬಳ 50,000 ರಿಂದ 75,000 ರೂಗಳು ತೆಗೆದುಕೊಂಡು ಕೇವಲ 7,500 ರೂಗಳ ಸಂಬಳದ ಎಲ್ಕೆಜಿ ಯುಕೆಜಿ ಶಿಕ್ಷಕಿಯರು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಆಂಗ್ಲ ಭಾಷೆ ಕಲಿಸಿದ್ದಾರೆ ಎಂದು ತಿಳಿಸಿದರು. ಇನ್ಮುಂದೆ ಹೀಗೆ ಆದರೆ ಬಿಇಒ ಮತ್ತು ಡಿಡಿಪಿಐ ಅವರಿಗೆ ಈ ಶಾಲೆಯ ಶಿಕ್ಷಕರ ಬಗ್ಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ಹಾಗೂ ಒಂದನೇ ತರಗತಿ ಕೋಣೆಯಲ್ಲಿ ನಲಿಕಲಿ ಇಲ್ಲಿ ಗಲೀಜು ಇದ್ದಿದ್ದು ಕಂಡು ವೇಸ್ಟ್ ಪದಾರ್ಥಗಳನ್ನು ಏಕೆ ಇಲ್ಲಿ ಇಟ್ಟಿದ್ದೀರಿ ಎಂದು ಆ ಶಾಲೆಯ ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡರು. ಈ ಭಾಗದ ಎಸ್ಡಿಎಂಸಿಯವರು ಇದನ್ನೆಲ್ಲ ಗಮನಿಸಿಲ್ವ? ಮಕ್ಕಳ ಬಗ್ಗೆ ಶಾಲೆ ಬಗ್ಗೆ ಏನು ಗಮನಿಸಿದ್ದಾರೆ? ಎಷ್ಟು ಗಲೀಜು ಇರುವ ಕೋಣೆ ಎಂದರೆ ಒಂದನೇ ತರಗತಿ. ಪತ್ರಿಕಾ ವರದಿಗಾರ ಎಂಆರ್ ನಂಜಪ್ಪ, ಹೊನ್ನಾವಳಿ. ಹರಾಜಾಕಿ ಮಾಡ್ಬಿಟ್ಟು ನಡಾವಳಿ ಮಾಡ್ಬಿಟ್ಟು ಅಕೌಂಟಿಗೆ ದುಡ್ಡು ಹಾಕೊಂಡಿದ್ ಆಗ್ತಿರ್ಲಿಲ್ವಾ? ಅನುಪಯುಕ್ತ ವಸ್ತುಗಳು ಇರಬಾರ್ದು ಅಂತ ಇದ್ರಿ. ಇವೆಲ್ಲ ಕೇಳು ಮಾಡಿ ಬಂದು ಸೇರ್ಕೊಂಡ್ರಿ ಹೆಂಗ್ರಿ ಕತೆ? ನೀವು ಬರೋ ನೀವು ಕ್ಲಾಸ್ ರೂಮ್ ಅಬ್ಸರ್ವೇಷನ್ ಬರಲ್ವ? ನೀವೇನ್ ಇಟ್ಟಿಕೊಂಡಿರಾ? ತುಂಬಾ ಎಲೆ ಬೀಳುತ್ತೆ ಸರ್. ಎಲ್ಲಿ ಆಚೆ ಬೀಳಿ ಬಿಡ್ರಿ, ಒಳಗಡೆ ಬೆಳೆ ಬೀಳುತ್ತ ಈಗ ಮಾಡಿ